ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರನ್ನು ನಾಲ್ಕನೇ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆಕ್ಟಿವೇಟ್ ಮಾಡಿ. ವೀಕ್ಷಕರೇ, ಈಗಾಗಲೇ ನಿಮಗೆ ನಾನು ವಾರ್ಷಿಕ ಭವಿಷ್ಯವನ್ನು ತಿಳಿಸಿಕೊಟ್ಟಿದ್ದೇನೆ, ಅದೇ ರೀತಿ ಒಂದು ಮಾಸ ಭವಿಷ್ಯ ಕೂಡ ತಿಳಿಸಿರುತ್ತೇನೆ. ಹಾಗಾಗಿ ವೀಕ್ಷಕರೇ, ಈ ಒಂದು ದ್ವಾದಶಿ ರಾಶಿಫಲಗಳಲ್ಲಿ 12 ರಾಶಿಫಲಗಳಿರುತ್ತೆ, ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಷಯ. ಹಾಗಾಗಿ ಪ್ರತಿಯೊಂದು ತಿಂಗಳಲ್ಲೂ ಸಹ ಪ್ರತಿಯೊಂದು ಮಾಸದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಮಾಸ ಭವಿಷ್ಯ ಹೇಗೆ ಇರ್ತದೆ ಒಂದೊಂದು ರಾಶಿಗೆ ತಕ್ಕ ಹಾಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಜೂನ್ ತಿಂಗಳ ಒಂದು ಮಾಸ ಭವಿಷ್ಯ ಯಾವ ರೀತಿಯಲ್ಲಿದೆ ಈ ಒಂದು ಸಿಂಹ ರಾಶಿಯವರಿಗೆ ಎಂಬುದನ್ನು ನಾನು ತಿಳಿಸಲು ಇಚ್ಛಿಸುತ್ತೇನೆ. ವೀಕ್ಷಕರೇ, ಮೊದಲನೇದಾಗಿ ನಾವು ನೋಡುತ್ತಾರೆ ಆರೋಗ್ಯದ ಬಗ್ಗೆ ನಾವು ನೋಡಿಕೊಳ್ಳಬೇಕು, ಯಾಕಂದರೆ ಮಾನವನಿಗೆ ಫಸ್ಟ್ ಬೇಕಾಗಿರೋದು ಇಂಪಾರ್ಟೆಂಟ್ ಆರೋಗ್ಯ. ಹಾಗಾಗಿ ಆರೋಗ್ಯವು ಈ ಒಂದು ರಾಶಿಗೆ ತುಂಬ ಚೆನ್ನಾಗಿದೆ ವೀಕ್ಷಕರೇ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಅವರು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಹಾಗೆ ಮೇಂಟೈನ್ ಕೂಡ ಮಾಡ್ತಾ ಹೋಗ್ತಿರ್ತಾರೆ. ಅದೇ ರೀತಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ಕೂಡ ಹೇಳ್ಬೋದು, ಯಾಕಂದರೆ ಅವರ ಕಂಟಿನ್ಯೂಸ್ ವ್ಯಾಯಾಮ, ಯೋಗ, ಹಾಗೆ ಬಹಳ ಸ್ಟ್ರೆಸ್ ತಗೊಳೋದೆ, ಹಾಗೆ ಈ ಒಂದು ಮೆಡಿಟೇಷನ್ ಕೂಡ ಮಾಡಿದ್ರು ಕೂಡ ಬಹಳ ಒಳ್ಳೆಯದು. ಅವರು ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡು ತಮ್ಮದೇ ಆದಂತಹ ಒಂದು ಲೈನಲ್ಲಿ ಹೋಗ್ಬಿಡ್ತಾರೆ. ಹಾಗೆ ಇನ್ನು ಸಣ್ಣ ಪುಟ್ಟ ಯಾವುದಾದರೂ ಒಂದು ಹಳೆಯದಾದಂತಹ ಸಮಸ್ಯೆ ಏನಾದರೂ ಆರೋಗ್ಯದಲ್ಲಿ ಹಳೆಯದಾಗಿ ಇರುವಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ಈ ಒಂದು ತಿಂಗಳಲ್ಲಿ ಅವರು ಆರಾಮಾಗಿ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ತಕ್ಕ ಹಾಗೆ ತಮ್ಮ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದು ಒಳ್ಳೆಯದು. ಹಾಗೆಯೇ ಈ ಒಂದು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಯಾಕೋ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಬೇಸರ ಪಡ್ತಾ ಇದ್ದಾರೆ ಅಂತ ಕಾಣ್ಬೋದು. ಯಾಕಂದರೆ ವೀಕ್ಷಕರೇ, ನಾವು ಜ್ಯೋತಿಶಾಸ್ತ್ರ ಪ್ರಕಾರ ಹೇಳೋದಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಪರಿಸ್ಥಿತಿ ಹೀಗೆ ಇರೋದ್ರಿಂದ ನಾವು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಲೇ ಹೇಳ್ತಿರ್ತಾರೆ. ಅದು ನಿಜ ವೀಕ್ಷಕರೇ. ಆದರೂ ಸಹ ವಿದ್ಯಾರ್ಥಿಗಳು ಬೇಸತ್ತು ಪಡೆದೆ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಅವರು ಏನು ಅಭ್ಯಾಸವನ್ನು ಮಾಡ್ತಿದ್ರಲ್ಲ ಅದನ್ನೇ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋದರೆ ಮುಂದಿನ ತರಗತಿಗಳಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಅವರಿಗೆ ಒಳ್ಳೆಯದಾಗತ್ತೆ. ಅದನ್ನು ಅವ್ರು ನೆನಪಲ್ಲಿಟ್ಕೋಬೇಕು. ಈ ಒಂದು ಏನು ಪರಿಸ್ಥಿತಿ ಇದೆಯಲ್ಲ ಅದನ್ನು ಸ್ವಲ್ಪ ದಿನಗಳ ತನಕ ಅಷ್ಟೇ ಟೆಂಪ್ರವರಿ ಇರ್ತದೆ ವೀಕ್ಷಕರೇ, ಪರ್ಮನೆಂಟ್ ಅಲ್ಲ. ಬಟ್ ವಿದ್ಯಾಭ್ಯಾಸದ ಪರ್ಮನೆಂಟ್ ಇರ್ತದೆ. ಹಾಗಾಗಿ ವೀಕ್ಷಕರೇ, ದಯವಿಟ್ಟು ಈ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಓದಿನ ಕಡೆಗೆ ಅಭ್ಯಾಸ ಯಾವ ರೀತಿ ಮಾಡ್ಕೊಂಡ್ರೆ ಒಳ್ಳೆಯದು, ಈ ಪರಿಸ್ಥಿತಿ ಹೀಗಿದೆ ಇದನ್ನು ಬಿಟ್ಬಿಡಬೇಕು, ಮತ್ತು ಮುಂದಿನ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನುವಂತಹ ಒಂದು ಸ್ಕೆಚ್ನ ಅವ್ರಿಗೆ ಹಾಕ್ಕೊಟ್ರೆ ಅವರಿಗೆ ಅನುಕೂಲ ಆಗ್ತದೆ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿಗೆ. ಹಾಗೆ ಈ ಒಂದು ದೊಡ್ಡ ವಿದ್ಯಾರ್ಥಿಗಳಿಗೂ ಸಹ ಅಷ್ಟೇ, ಅವರು ಸಹ ಭಾಳ ಬೇಸತ್ತುಕೊಂಡಿದ್ದಾರೆ. ಆದರೆ ಮುಂದಿನ ತರಗತಿಗಳಿಗೆ ನೋಡೋದಾದರೆ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಅವ್ರು ಮುನ್ನುಗ್ಗಬೇಕು. ಮುನ್ನುಗ್ಗಿದ್ರೆ ಮುಂದಿನ ಮುಂದೆ ವಿದ್ಯಾಭ್ಯಾಸ ಚೆನ್ನಾಗಿ ತಗೊಳ್ತಾರೆ. ಆದರೆ ಒಂದು ಮಾತು, ಅವರು ಚೆನ್ನಾಗಿ ಕಷ್ಟಪಟ್ಟಿದ್ರೆ ಮತ್ತು ಚೆನ್ನಾಗಿ ನಂಬರ್ ತಗೊಳ್ತಾರೆ, ಅದು ಯಾವುದೇ ಸಂಶಯ ಇಲ್ಲ. ಹಾಗೆಯೇ ಅವರು ಹೆಚ್ಚಿನ ಮಟ್ಟದಾಗಿ ಶ್ರಮ ಪಟ್ಟಿದ್ದಾರೆ, ಹೈಯರ್ ಸ್ಟಡೀಸಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಬ್ಜೆಕ್ಟ್ಗಳು ಕೂಡ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಬರ್ತಾ ಇರ್ತದೆ, ಅದರಲ್ಲೂ ಸಹ ಅವ್ರ ತೇರ್ಗಳನ್ನು ಹೊಂದ್ತಾರೆ ಅಂತ ಹೇಳ್ಬೋದು. ಒಟ್ಟಾಗಿ ಹೇಳೋದಾದ್ರೆ ಈ ಒಂದು ಸಿಂಹರಾಶಿಯವರಿಗೆ ಈ ಒಂದು ವಿದ್ಯಾಭ್ಯಾಸ ಚೆನ್ನಾಗಿದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ಆದಷ್ಟು ಮನಸ್ಸು ಬೇಜಾರಾದರೆ ಅವರಿಗೆ ಪರಿವರ್ತನೆಗೊಳಿಸಿ ಅದೇ ರೀತಿ ಈ ಒಂದು ಗಮನ ಕೊಡಿ, ಗಮನ ಕೊಟ್ಟು ಓದಿಸಿ ಮಕ್ಕಳಿಗೆ ಅನ್ನೋ ಒಂದು ವಿಚಾರನ ಹೇಳ್ತಾ ಇದ್ದಾನೆ. ಇನ್ನು ವೀಕ್ಷಕರೇ, ಈ ಒಂದು ವೃತ್ತಿ ಜೀವನ ನೋಡೋದಾದರೆ ಅದರಲ್ಲೂ ಸಹ ಚೆನ್ನಾಗಿದೆ ವೀಕ್ಷಕರೇ. ಈ ಒಂದು ಸಿಂಹರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅವರು ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಿದ್ರು ಸಹ ಅವರು ಲಾಭವನ್ನು ಗಳಿಸ್ತಾರೆ. ಹಾಗೆಯೇ ಅವರು ಹಿರಿಯರಿಂದ ಹಾಗೆ ಕಿರಿಯರಿಂದ ಅಷ್ಟೇ ಅಲ್ಲದೆ ತಮ್ಮ ಉದ್ಯೋಗದಲ್ಲಿ ಮಾಡುತ್ತಿರುವ ಪ್ರತಿಯೊಬ್ಬರೂ ಸಹ ಅವರಿಗೆ ಸಹಕಾರ ನೀಡ್ತಾರೆ. ಈ ಒಂದು ಸಹಕಾರದ ತೆಗೆದುಕೊಂಡು ಅವರು ಮೇಲ್ಮಟ್ಟಕ್ಕೆ ಹೋಗ್ತಾರೆ, ಅಂದರೆ ಪ್ರಮೋಷನ್ಸ್ ತಗೊಳ್ತಾರೆ, ಹಾಗೆ ಅವರಿಗೆ ಇನ್ನೂ ಬೇರೆ ಬೇರೆ ಟ್ರಾನ್ಸ್ಫರ್ಸ್ ಕೂಡ ಆಗ್ತಾ ಇರ್ತದೆ, ಚೆನ್ನಾಗಿ ಮಾಡಿದೆ ಕೆಲಸ ಅನ್ನೋ ಒಂದು ಗ್ರೇಡ್ ಬರ್ತದೆ ಅವರಿಗೆ. ಈ ರೀತಿಯಾಗಿ ಒಳ್ಳೆಯ ಪ್ರಶಂಸೆಗಳು ಕೂಡ ಕೇಳ್ಬರ್ತಾ ಇರ್ತದೆ ಈ ಒಂದು ವೃತ್ತಿ ಜೀವನದಲ್ಲಿ ನೋಡಿದರೆ. ಹಾಗೆ ಈ ಒಂದು ಕಲಾಕ್ಷೇತ್ರದಲ್ಲಿ ನೋಡೋದಾದ್ರೂ ಅಷ್ಟೇ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ರಂಗದಲ್ಲಿಯೂ ಸಹ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಹೆಚ್ಚಿನ ಮಟ್ಟದಾಗಿ ಕಾಂಟ್ರಾಕ್ಟ್ ಸಿಗೋದಾಗಲಿ, ಈ ಒಂದು ಪ್ರತಿಯೊಂದು ಅಷ್ಟೇ, ಯಾವುದು ಇಂಥದ್ದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಟೋಟಲಿ ಹೇಳಬೇಕಂದ್ರೆ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಸಹ ಅವರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಕೂಡ ಈ ಒಂದು ತಿಂಗಳವರಿಗೆ ಜಯಶಾಲಿ ಆಗ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಅವರು ಹೆಚ್ಚಿನ ಹಣವನ್ನು ಗಳಿಸ್ತಾರೆ, ಸಂಪಾದನೆ ಗಳಿಸ್ತಾರೆ, ಹಾಗೆ ಜನರನ್ನು ಕೂಡ ಗಳಿಸಿಕೊಳ್ಳುತ್ತಾರೆ ಈ ಒಂದು ಮಾಸದಲ್ಲಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದೆ, ಅವರು ಹೆಚ್ಚಿನದಾಗಿ ಶ್ರಮ ಪಟ್ಟರೆ ಅವರನ್ನು ತಳ್ಳಿಕ್ಕೂ ಆಗೋದಿಲ್ಲ, ಅವರು ಆರಾಮದಾಯಕವಾಗಿ ಹೋಗ್ಬಿಡ್ತಾರೆ ಮುಂದೆ. ಸ್ವಲ್ಪ ಒಂದು ಟೈಮ್ ಸ್ವಲ್ಪ ಅದು ಪಾಸ್ ಆಗಬೇಕು, ಆ ಟೈಮ್ ಪಾಸ್ ಆದರೆ ಬಹಳ ಒಳ್ಳೆಯದಾಗುತ್ತೆ.
ಆದಷ್ಟು ವೀಕ್ಷಕರೇ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳಿಗೋಸ್ಕರ ಅವರು ಭಾಳ ಬೇಸತ್ಕೊಂಡಿದ್ದಾರೆ. ಆದಷ್ಟು ಅವರಿಗೆ ನೀವು ಪುಷಪ್ ಮಾಡಿದರೆ ಅವರು ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಹಣಕಾಸು ವ್ಯವಸ್ಥೆ ವಿಚಾರ ನೋಡೋದಾದರೆ ಅದರಲ್ಲೂ ಸಹ ಅಷ್ಟೇ ಚೆನ್ನಾಗಿದೆ ವೀಕ್ಷಕರೇ, ಲಾಭ ಗಳಿಸ್ತಾನೆ ಇರ್ತಾರೆ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ತಗೊಳ್ತಾರೆ, ದೊಡ್ಡ ದೊಡ್ಡ ಬಂಡವಾಳ ಹೂಡ್ಲಿಕ್ಕೆ ಅವರು ಇಚ್ಛೆ ಪಡ್ತಿರ್ತಾರೆ. ಹಾಗೆಯೇ ಅವರಿಗೆ ತಕ್ಕ ಹಾಗೆ ಅವರ ಫ್ರೆಂಡ್ ಸರ್ಕಲ್ ಕೂಡ ಅವರಿಗೆ ಜೊತೆ ನೀಡ್ತಾರೆ. ಈ ಜೊತೆ ನೀಡುವಾಗ ಏನಾಗುತ್ತೆ ಅಂತಂದ್ರೆ, ಅವರಿಗೆ ತಮ್ಮದೇ ಆದಂತಹ ಒಂದು ಸರ್ಕಲ್ ಇರುತ್ತಲ್ಲ, ಅದು ಬೇಸ್ ಗಟ್ಟಿರ್ತದೆ ವೀಕ್ಷಕರೇ. ಅಷ್ಟು ಅಲ್ಲದೆ ಈ ಒಂದು ರಾಶಿಯವರು ಈ ಒಂದು ಮಾಡಬೇಕು ಅನ್ನುವಂತಹ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ನೋಡಬಹುದು ವೀಕ್ಷಕರೇ. ಆ ಮಾತು ಯಾವುದಪ್ಪ ಅಂದ್ರೆ, ಸ್ವತಃ ನೀವು ನನ್ನನ್ನು ನನ್ನ ಕಣ್ಣಿಂದ ನೋಡಿ ನಿಮಗೆ ಪ್ರೀತಿ ಉಂಟಾಗುತ್ತದೆ ಎಂಬ ಮಾತು ಕೇಳಿ ಬರ್ತದೆ ಈ ಒಂದು ಮಾಸದಲ್ಲಿ. ಹಾಗಾಗಿ ವೀಕ್ಷಕರೇ, ಈ ಒಂದು ಮಾತು ಗೋಚರಿಸತಕ್ಕಂತಂದ್ರೆ ಅವರು ಸ್ವಲ್ಪ ಲಕ್ಷ ಕೊಡಬೇಕಾಗತ್ತೆ ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ. ಏನಪ್ಪಾ ಅಂಥೇಳಿ ಅದು ವಿಚಾರ ಮಾಡ್ಕೋಬೇಕು ಅವರು. ಹಾಗೆಯೇ ಈ ಒಂದು ಪ್ರವಾಸದ ಬಗ್ಗೆ ನೋಡೋದಾದ್ರೆ ವೀಕ್ಷಕರೇ, ಪ್ರವಾಸವು ಅವರು ರದ್ದು ಮಾಡಿದ್ರು ಬಹಳ ಒಳ್ಳೆಯದು. ಆಕ್ಚುಲಿ ಹೇಳಬೇಕಂದ್ರೆ ಅವರಿಗೆ ಈ ಒಂದು ಮಾಸದಲ್ಲಿ ಅವರ ರಾಶಿಗೆ ತಕ್ಕ ಹಾಗೆ ಅವರಿಗೆ ಪ್ರವಾಸದ ಬಗ್ಗೆ ಇದೆ ಲಾಭ ಇದೆ ಅಂತಲೇ ತೋರಿಸ್ತಾ ಇದೆ. ಆದರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಅವರು ಹೋಗ್ಬೇಕಾಗತ್ತೆ ವೀಕ್ಷಕರೇ. ಹಾಗಾಗಿ ಅವರು ಈ ರೀತಿ ರದ್ದು ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲಪ್ಪ ಆದ್ರೆ ನಾನು ಹೋದ್ರೆ ನಂಗೆ ಲಾಭ ಇದೆ, ನಾನು ತುಂಬಾ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅನ್ನೋ ಒಂದು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಮಾಡಿದ್ರು ಕೂಡ ಈ ಇನ್ವೆಸ್ಟ್ಗಿಂತ ಹೆಚ್ಚಿನಾಗಿ ತಮ್ಮ ಆರೋಗ್ಯದ ಬಗ್ಗೆ ಅವ್ರು ನೋಡ್ಕೋಬೇಕಾಗತ್ತೆ. ಅವ್ರು ಎಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಾವು ಪೇಪರ್ಸ್ ತಗೊಂಡು ಹೋಗಿದ್ದೀವಿ ಎಲ್ಲ ಮಾಡಿದ್ವಿ ಅಂದ್ರೂ ಕೂಡ ತಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯಿಂದ ಪೇಪರ್ ಇರೋದಿಲ್ಲ ವೀಕ್ಷಕರೇ, ಅದನ್ನ ಗಮನ ಇಟ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ಲಾಭಕ್ಕಿಂತ ಹೆಚ್ಚಾಗಿ ಆರೋಗ್ಯ ಇಂಪಾರ್ಟೆಂಟ್ ಇರ್ತದೆ. ಹಾಗಾಗಿ ಈ ಒಂದು ಆರೋಗ್ಯದ ಬಗ್ಗೆ ಅವರು ಗಮನ ಕೊಟ್ಟು ಮಾಡಿದರೆ ಯಾವುದೇ ರೀತಿಯಾದಂತಹ ಪ್ರವಾಸ ರದ್ದು ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿ ತೋರಿಸ್ತದೆ. ಹಾಗೆಯೇ ವೀಕ್ಷಕರೇ, ಈ ಒಂದು ರಾಶಿಯವರು ತಮ್ಮ ಮನೆಯ ಪರಿಸ್ಥಿತಿಗೆ ತಕ್ಕ ಹಾಗೆ ತಮ್ಮ ಕುಟುಂಬ ತೋರಿಸೋರು ಸಹ ಅವರಿಗೆ ಎನ್ಕರೇಜ್ ಕೊಡ್ತಾ ಇರ್ತಾರೆ. ಹಾಗೆಯೇ ಅವರ ಫ್ರೆಂಡ್ ಸರ್ಕಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವರು ಯಾವುದೇ ಆದಂತಹ ರೀತಿಯಲ್ಲಿ ಕೆಲಸ ಕಾರ್ಯ ನಾನು ಮಾಡ್ತೀನಿ ಇದು ಮಾಡೋಣ ಅನ್ನೋ ಒಂದು ವಿಚಾರ ಅವ್ರು ಹೇಳಿದ್ರೆ ಸಾಕು, ಅವರಿಗೆಲ್ಲರೂ ಸಹ ಬೆಂಬಲ ಕೊಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅಷ್ಟು ಸ್ಟ್ರಾಂಗ್ ಇರ್ತದೆ ಆ ಒಂದು ಫ್ರೆಂಡ್ ಸರ್ಕಲ್. ಹಾಗೆ ಪ್ರತಿಯೊಂದು ಕ್ಷೇತ್ರನೂ ಕೂಡ ಅವರಿಗೆ ಸಾಥ್ ಕೊಡ್ತಿರ್ತಾರೆ. ಕೆಲವ್ರು ಹೇಳ್ತಾರೆ ವೀಕ್ಷಕರೇ, ಏ ಅದೇನ್ ಬಿಡೋ ಮರೆ ಅಂತ ಕೆಲಸ ಮಾಡ್ತೀವಿ, ಏ ಅದೇನ್ ಬಿಡೆಯೋ ಅದೇ ಬೇಡ ಕೆಲಸ ಮಾಡಬೇಡ ಅಂತ ಅದು ಕೂಡ ಹೇಳ್ತಿರ್ತಾರೆ. ಆದ್ರೆ ಈ ಒಂದು ರಾಶಿಯಲ್ಲಿ ಈ ಒಂದು ಮಾಸದಲ್ಲಿ ಯಾರು ಸಹ ಹಾಗೆ ಹೇಳೋದಿಲ್ಲ ವೀಕ್ಷಕರೇ, ಎಲ್ಲರೂ ಸಹ ಒಬ್ಬರಿಗೊಬ್ರು ಕೈ ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ರಾಶಿಯವರಿಗೆ ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರುವಂತಹ ವಿಚಾರ ಬರ್ತದೆ. ಹಾಗೆಯೇ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಮಾಡಿದ್ರು ಕೂಡ ಅವ್ರು ಜಯಶಾಲಿ ಆಗ್ತಾರೆ ಅಂತ ನಾನು ನಿಮಗೆ ಆಗಲೇ ಹೇಳಿದೆ ವೀಕ್ಷಕರೇ, ಅದು ನಿಜ. ಅದು ಒಂದು ಅದೃಷ್ಟ ಅನ್ನೋದು ಅವರಿಗೆ ಈ ಒಂದು ಮಾಸ ತುಂಬ ಚೆನ್ನಾಗಿ ಒದಗಿ ಬರ್ತಾ ಇದೆ. ಒದಗಿ ಬರದಲ್ಲದೆ ಯಾವುದೇ ರೀತಿಯ ಕೆಲಸ ಕೆಳಮಟ್ಟದಲ್ಲಿ ಇದ್ರೂ ಸಹ ಅದನ್ನ ಮೇಲ್ಮಟ್ಟಕ್ಕೆ ತರುವಂತಹ ವಿಚಾರ ಮಾಡ್ಕೊಂಡು ಅದು ಮಾಡ್ತಿರ್ತಾರೆ ಅವರು. ಹಾಗೆ ಹಿಡಿದಂತಹ ಕಾರ್ಯ ಮಾಡೇ ತಿರ್ತಾರೆ ಅಂತಾನೆ ಹೇಳ್ಬೋದು ವೀಕ್ಷಕರು. ಅಷ್ಟು ಛಲ ಮನುಷ್ಯನಿಗೆ. ಆದಷ್ಟು ಸಮಾಧಾನ ಇದ್ರೆ ಬಹಳ ಒಳ್ಳೇದು. ಆದ್ರೆ ಕೆಲವೊಂದು ಸಮಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರ್ತದೆ. ಅಂತಹ ಸಮಸ್ಯೆಗಳಿಗೆ ಅವರು ತಲೆಗೊಡಬಾರ್ದು, ತಲೆಗೊಟ್ರೆ ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಇದರಿಂದ ಇಲ್ಲದೆ ಇರುವಂತಹ ಒಂದು ಏನು ಅನಾರೋಗ್ಯಕರ ಪರಿಸ್ಥಿತಿ, ಎಕ್ಸಾಂಪಲ್ BP ಆಗಲಿ, ಶುಗರ್ ಆಗಲಿ, ಈ ಇನ್ನು 108 ಒಂದಲ್ಲ ಒಂದು ಮೆಲ್ಲಕ್ಕೆ ಶುರು ಆಗ್ತದೆ, ಸ್ಟ್ರೆಸ್ ಮಾಡ್ಕೋಬಾರ್ದು ವೀಕ್ಷಕರೇ. ಹಾಗೆ ಬೇಡವಾದಂತಹ ಸಮಸ್ಯೆಗಳಿಗೆ ತಲೆಗೊಡಬಾರ್ದು ಅಂತ ಹೇಳಿದೆ. ಈ ರೀತಿ ನಾವು ಕೂಲಾಗಿ ಇಟ್ಬಿಡ್ಬೇಕು. ಅದು ಏನೇ ಇರಲಿ ಸಮಸ್ಯೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಯಾವುದು ಕೂಡ ನಿಂತಲ್ಲಂತೂ ನಿಲ್ಲೋದಿಲ್ಲ. ನಿಂತಲ್ಲಿ ನಿಲ್ಲಿದ್ರೆ ಕೊಚ್ಚೆ ಅಂತ ಹೇಳ್ತೀವಿ ನಾವು, ಅದು ಕೂಡ ಹರಿದು ಹೋಗುತ್ತೆ ಮಳೆ ಬಂದಾಗ, ಇಲ್ಲ ಅನ್ನೋದಿಲ್ಲ. ಹಾಗಾಗಿ ಅಂತಹ ಒಂದು ಸಮಸ್ಯೆಗಳಿಗೆ ಅವರು ತಲೆ ಹಾಕದೇ ಇರುವುದು ಬಹಳ ಒಳ್ಳೆಯದು. ಶ್ರೀ ಆದಿಶಕ್ತಿ ಮಹಾಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಭದ್ರಕಾಳಿ ಅಮ್ಮನವರ ಆರಾಧಕರು, ಕರುನಾಡಿನ ಹೆಸರಾಂತ ಜ್ಯೋತಿಷಿ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನುಡಿದಂತೆ ನಡೆಯುವುದು ಉಚಿತ ಜ್ಯೋತಿಷ್ಯ, ಖಚಿತ ಪರಿಹಾರ. ಸಮಸ್ಯೆ ಎಂತಹದ್ದೇ ಇರಲಿ, ಸರ್ವ ಸಮಸ್ಯೆಗೆ ಕ್ಷಣಾರ್ಧದಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಸತಿಪತಿ ಕಲಹ, ಗಂಡ ಪರಸ್ತ್ರೀ ನಂಬಿದ್ದರೆ ಶತ್ರುನಾಶ, ವಾಮಾಚಾರ, ಸರ್ವ ಸಮಸ್ಯೆಗೆ ಭದ್ರಕಾಳಿ ದೇವಿ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಶ್ರೀ ರಮೇಶ್ ಭಟ್ ಇವರ ದೂರವಾಣಿ ಸಂಖ್ಯೆ 9900086666. ಹೀಗೆ ವೀಕ್ಷಕರೇ, ಈ ರೀತಿಯಾಗಿ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಕನ್ನಡ ಲೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದ.